ಅಂತೂ ಅವ್ರ ಮಗ. ಆದರೂ ಒಳಗೆ ತಳತಳ ತಳಮಳ ಆಗ್ತದೆ. ಯಡಿಯೂರಪ್ಪನವ್ರಂತೂ ಇವತ್ತು ರಕ್ತ ಇರದ, ವಯಸ್ಸಾಗ್ಯದ, ಅನುಭವ ಹೆಚ್ಚದ, ಎಲ್ಲಿ ತಪ್ಪು ಮಾಡ್ಬೋದು ಎತ್ನಾಡ್ರು ಅಂತ ಹುಡುಕ್ತಾ ಇದ್ದಾರೆ. ಅದನ್ನು ಹೈಕಮಾಂಡ್ ತಿಳಿಸ್ತಾ ಇದ್ದಾರೆ. ಹೈಕಮಾಂಡು ಯಾವುದನ್ನು ತೊಗೊಳ್ಬೇಕು ಟೀಚರ್ ಅನ್ನೋದು ಸಹಿತ ಗೊಂದಲದಲ್ಲಿದೆ. ಆದರೆ ಮೂಲತಃ ಮೋದಿಯವ್ರ ಮೊದಲಿನ ಪ್ರಭಾವ ಇವತ್ತಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ RSS ಈಗ ನಿಧಾನಕ್ಕೆ BJP ಮೇಲೆ ತನ್ನ ಕಮಾಂಡನ್ನು ತನಕ ವಿಮರ್ಶನೆ ಹೆಚ್ಚು ಮಾಡಿಕೊಂಡು, ಅದಕ್ಕಾಗಿ ಯಡಿಯೂರಪ್ಪನವ್ರು ಒಂದಿಷ್ಟು ಬಲಿಷ್ಠ ಆಗ್ಬೋದೇನೋ. ಆದರೂ ಹೈಕಮಾಂಡ್ ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಯಾಕಂತಂದರೆ ಇವತ್ತು ನಮ್ಮ ಯಡಿಯೂರಪ್ಪನವ್ರು ಮಾತಾಡ್ತಾ ಇದ್ದಾರೆ, ನಮ್ಮ ಗುಂಪಿನವರು ಒಬ್ಬರು ಚೀಫ್ ಮಿನಿಸ್ಟರ್ ಆಗ್ತಾರೆ ಮುಂದಿನ ಇಲೆಕ್ಷನ್ ಗೆದ್ದಾಗ. ಆ ಮದ್ದಾರೆ ನಮ್ಮ ತಂಡದಿಂದ ಆಗಬೇಕು, ಇವಲ್ಲ ವಿಜಯೇಂದ್ರ ಅಲ್ಲ ಅಂತೇಳಿ ಒಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ಅಂದರೆ ತಮ್ಮ ಸಂಘಟನೆಯಲ್ಲಿ ಈಗಾಗಲೇ ಒಂದು 7-8 ಜನ ಆಗ್ತಾರೆ ಇವರೆಲ್ಲ. ಈ ಸಂಘಟನೆ ಇನ್ನಷ್ಟು ದೂರದ ಮಾಡಿಕೊಳ್ಳೋ ಸಲುವಾಗಿ ಇವರು ಸಹಿತ ಊರೂರು ತಿರುಗಾಡೆ ಯಡಿಯೂರಪ್ಪರ ವಿರೋಧವಾಗಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ವಕ್ಫ್ ಈ ಕೈ ಸಿಕ್ಕದ್ದು ಅದು ತೆಗೆದುಕೊಂಡು ಜನಜಾಗೃತಿ ಮಾಡೋದು ಅಂತೇಳಿ ಮತ್ತೆ ಹಿಂದೂ ಮುಸ್ಲಿಂ ತಿಕ್ಕಾಟಕ್ಕೆ ಕಾರಣ ಮಾಡುವಂಥ ಒಂದು ಅಸ್ತ್ರ ಹಿಡ್ಕೊಂಡ. ಮತ್ತು ಆಲ್ರೆಡಿ ಈಗ ಮೋದಿ ಶಾ ಅವರು ಗುಂಪು ಸಹಿತ ಮೊನ್ನೆ ಮಹಾರಾಷ್ಟ್ರದ ನೋಡಿದ್ವಿ, ಇನ್ನೊಂದಕ್ಕೆ ನೋಡಿದ್ವಿ, ಹಿಂದುತ್ವನ ಮೇನ್ ತೊಗೊಂಡ ನಿಧಾನಕ್ಕೆ ಕೃಷ್ಣ ಮಂದಿರ ಮತ್ತೊಂದು ಇನ್ನೊಂದು ದೇವಾಲಯಗಳ ಪ್ರಾಬ್ಲಮ್ ತೆಗೆದುಕೊಂಡ ಮಾತಾಡಲಿಕ್ಕೆ ಶುರು ಮಾಡಿದ್ದೀನಿ ನಾವು ನೋಡಿದ್ವಿ. ಅದೇ ನಮ್ಮ ಸ್ವಾಮೀಜಿಗಳು ಸಹಿತ ಇತ್ತೀಚೆಗೆ ತವರು ಒಂದು ಹಿಂದುತ್ವದ ನೆಲೆಗಳನ್ನ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಎಲ್ಲ ಮುಸಲ್ಮಾನರಿಗೆ ವೋಟಿಂಗ್ ಹಕ್ಕು ತೆಗೆದು ಬಿಡ್ರಿ ಅನ್ನುವಷ್ಟು ಮಟ್ಟಿಗೆ ಇದರಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಇದೆಲ್ಲ ನೋಡಿದಾಗ ಈಗ ರಾಹುಲ್ ಗಾಂಧಿ ಅವರ ಒಂದೇನು ವಾದ ಶುರುವಾಗಿತ್ತು ಹೊಸದು, ಹಿಂದುಳಿದ SC ST ಮತ್ತು ಮೈನಾರಿಟಿ ಇವರು 80-90% ಇದ್ದಾರಂತೇಳಿ. ಅದಕ್ಕೆ ಪ್ರತಿಯಾಗಿ ಇವತ್ತು ಎಲ್ಲ ಹಿಂದೂಗಳು ಬಂದು ಅನ್ನೋ ಹಂಗೆ ಬಟೆಂಗೆ ಅಥವಾ ಕಟೆಂಗೆ ಅನ್ನುವಂಥ ಹೊಸ ಸಿಸ್ಟಮನ್ನು ಹೊಸ ಮಾತನ್ನು ಶುರು ಮಾಡಿ ಇವತ್ತು ತಿಕ್ಕಾಳು ಶುರು ಮಾಡಿದಾಗ ಈ ಸಂದರ್ಭದಲ್ಲೇ ಹೈಕಮಾಂಡ್ ಯತ್ನಾಳ ಹಿಂದೆ ನಿಲ್ತದನೋ ಯಡಿಯೂರಪ್ಪನವ್ರ ಹಿಂದೆ ನಿಲ್ತದನೋ ಅನ್ನೋದು ಇವತ್ತಿನ ಪ್ರಮುಖ ಸುದ್ದಿ ಆಗಿಬಿಟ್ಟದ. ಯಾಕಪ್ಪ ಅಂದ್ರೆ ಇದು ನಮ್ಮ ಗುಂಪಿನವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥದ್ದು ತಮ್ಮ ಗುಂಪನ್ನು ದೋಡು ಮರುಗಳಿಗಾಗಿ ಹೇಳಿದಾರೋ ಯತ್ನಾಳರು ಅಥವಾ ಹೈಕಮಾಂಡ್ ಇವ್ರಿಗೆ ಸಲಹೆ ಕೊಟ್ಟದನೋ ಇದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಯಡಿಯೂರಪ್ಪನವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವೊಂದು ಸಲ ಅಂತಿದ್ದಾರೆ ನಮ್ಮ ಯತ್ನಾಳರು ಸಹ ಅವ್ರು ಲಗಾಟೆ ಹಾಕ್ತಾ ಇದ್ದಾರೆ ಕಡೆ ಆಗ್ತಾ ಇಲ್ಲ, ನಾವು ನಿಶ್ಚಿತವಾಗಿಯೂ ಯಡಿಯೂರಪ್ಪನವ್ರು ಮನೆ ಕಳಿಸಲು ಯಶಸ್ವಿ ಆಗ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ವಿಜಯೇಂದ್ರ ಅವ್ರಿಗೆ ಯಾವುದೋ ಪರಿಸ್ಥಿತಿಗಳು ನಾವು ಮುಂದಿನ ಮುಖ್ಯಮಂತ್ರಿ ಮಾಡಿ ಕೊಡೋದಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಗಮನಿಸಿದಾಗ ಹೈಕಮಾಂಡ್ ಒಂದೇನೋ ಹೆಲ್ಪ್ ಅದನ ಬೆಂಬಲಕ್ಕೆ ನಿಂತದನ ಅಂತ ಸಮಸ್ಯೆ ಬರ್ತದೆ. ಆದರೂ ಸಹ ಇವತ್ತು RSS ಆಗಿರ್ಬೋದು ಮತ್ತು ಮೋದಿಯವರಾಗಿರ್ಬೋದು ಅಷ್ಟು ಸುಲಭವಾಗಿ ಯಡಿಯೂರಪ್ಪನ ಕಡೆಗಣಿಸಲಿಕ್ಕೆ ಆಗುವುದಿಲ್ಲ ಅಂತ. ಯಾಕೆಂದರೆ ಯಡಿಯೂರಪ್ಪನವರ ಹಿಂದೆ ಒಂದು ಲಿಂಗಾಯತ್ ಲಾಬಿ ಅದ ಎಂದಿನಂತೆ ಅಷ್ಟು ಸುಲಭವಾಗಿ ಕಿತ್ತಾಗಲಿಕ್ಕೆ ಆಗುವುದಿಲ್ಲ. ಆಲ್ರೆಡಿ ಈ ದಿಶೆಯಲ್ಲೇ ಹಿಂದಿನ ಒಂದು ಚುನಾವಣೆಯಲ್ಲೇ ನಾವು ನೋಡಿದ್ದೀವಿ.